ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ಸೊಂದು ಮರಕ್ಕೆ ಡಿಕ್ಕಿ ಹೊಡೆದಿರುವ ಘಟನೆ ಜಗಳೂರು ತಾಲೂಕಿನ ಲಕಂಪುರ ಗ್ರಾಮದ ಬಳಿ ಸಂಭವಿಸಿದೆ। ಕೊಕ್ಕೇಶ್ರೀ ಟ್ರಾವೆಲ್ಸ್ ನ ಖಾಸಗಿ ಬಸ್ ಬೆಂಗಳೂರಿನಿಂದ ವಿಜಯನಗರ ಜಿಲ್ಲೆಯ ಕೊಟ್ಟೂರಿಗೆ ಹೋಗುತ್ತಿದ್ದಾಗ ಬೆಳಗಿನ ಜಾವ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯ ಪಕ್ಕದಲ್ಲಿದ್ದ ಬೇವಿನ ಮರಕ್ಕೆ ಡಿಕ್ಕಿಯಾಗಿದೆ। ಅದೃಷ್ಟವಶ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ। ಇನ್ನು ಮರದ ಪಕ್ಕದಲ್ಲಿ ದೊಡ್ಡ ವಿದ್ಯುತ್ ಕಂಬವಿದ್ದು ದೊಡ್ಡ ದುರಂತ ತಪ್ಪಿದಂತಾಗಿದೆ। ಈ ಬಸ್ನಲ್ಲಿ ಸುಮಾರು ಜನ ಪ್ರಯಾಣಿಕರಿದ್ದು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ। ಈ ಘಟನೆ ಜಗಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಸ್ಥಳಕ್ಕೆ ಜಗಳೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ। ಜಗಳೂರು ತಾಲೂಕಿನ ವ್ಯಾಸಗೊಂಡನಹಳ್ಳಿ ಗ್ರಾಮದಲ್ಲಿ ಅನಾಮಧೇಯ ವ್ಯಕ್ತಿಗಳಿಬ್ಬರು ರೈತರಿಗೆ ಡಿಎಪಿ ಗೊಬ್ಬರ ಎಂದು ಸಾವಯವ ಗೊಬ್ಬರ ಮಾರಾಟ ಮಾಡಿ ಹಣ ಪಡೆದು ರೈತರಿಗೆ ಪಂಗನಾಮ ಹಾಕಿ ಪರಾರಿಯಾಗಿರುವ ಘಟನೆ ಜರುಗಿದೆ। ಸಲಕೆ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಮಿಥುನ್ ಕೀಮವಾದ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗೊಬ್ಬರ ಸಮೇತ ಸೀಜ್ ಮಾಡಿದ್ದಾರೆ। ಇನ್ನು ವ್ಯಾಸಗೊಂಡನಹಳ್ಳಿ ಗ್ರಾಮಸ್ಥರು ಅನುಮಾನಗೊಂಡು ಕೃಷಿ ಅಧಿಕಾರಿಗಳೊಂದಿಗೆ ಮಾಹಿತಿ ತಿಳಿಸಿದಾಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಕಳಪೆ ಗೊಬ್ಬರವನ್ನು ಅಕ್ರಮವಾಗಿ ಮಾರಾಟ ಮಾಡಿರುವುದಾಗಿ ಬೆಳಕಿಗೆ ಬಂದಿದೆ। ಗ್ರಾಮದಲ್ಲಿ ಸುಮಾರು 50 ಜನ ರೈತರಿಗೆ ಡಿಎಪಿ ಗೊಬ್ಬರ ಎಂದು ಸಾವಯವ ಗೊಬ್ಬರ ಮಾರಾಟ ಮಾಡಿ ಪಂಗನಾಮ ಹಾಕಿರುವುದಾಗಿ ಬೆಳಕಿಗೆ ಬಂದಿದೆ। ಇನ್ನು ಜಗಳೂರು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಗೊಬ್ಬರವನ್ನು ಶೇಖರಿಸಿಟ್ಟಿದ್ದ ರಂಗಾಪುರ ರಸ್ತೆಯಲ್ಲಿರುವ ರಮೇಶ್ ರೆಡ್ಡಿ ಗೋದಾಮಿಗೆ ಶೇಖರಣೆ ಮಾಡಿದ ಗೋದಾಮಿಗೆ ಭೇಟಿ ನೀಡಿ ಮಾರಾಟ ಮಾಡುತ್ತಿದ್ದ ಅಕ್ರಮ ಕಂಪನಿ ಮಾಲೀಕರಿಗೆ ಹಾಗೂ ಮಾರಾಟ ಮಾಡಲು ಬಂದ ಮಧ್ಯವರ್ತಿಗಳಿಗೆ ಕೃಷಿ ಅಧಿಕಾರಿ ಕ್ಲಾಸ್ ತೆಗೆದುಕೊಂಡರು। ಇನ್ನಿವರು ಡಿಎಪಿ ಗೊಬ್ಬರ ಎಂದು ಹೇಳಿ ಕೇವಲ 150 ರೂಪಾಯಿ ಬೆಲೆ ಬಾಳುವ ಸಾವಯವ ಗೊಬ್ಬರವನ್ನು 1100 ರೂಪಾಯಿಗಳಿಗೆ ಅಕ್ರಮವಾಗಿ ಮಾರಾಟ ಮಾಡಿರುವುದಾಗಿ ಅಪರಾಧ ಎಂದು ಫೋನ್ ಕರೆ ಮೂಲಕ ತರಾಟೆಗೆ ತೆಗೆದುಕೊಂಡು ಪೊಲೀಸ್ ಠಾಣೆಗೆ ಪ್ರಕರಣ ದಾಖಲು ಮಾಡಲು ಮುಂದಾಗಿದ್ದಾರೆ। ಇನ್ನು ಮೋಸವಾದ ರೈತರಿಗೆ ಇಲಾಖೆ ಅಧಿಕಾರಿಗಳು ಜಾಗೃತಿ ಮೂಡಿಸಿದರು। ಯಾವುದೇ ರಸಗೊಬ್ಬರ ಬೀಜಗಳನ್ನು ಸರ್ಕಾರದ ಪರವಾನಗಿ ಪಡೆಯದೇ ಇರುವ ಮಾಲೀಕರ ಬಳಿ ಖರೀದಿಸಬಾರದು ಎಂದು ತಿಳಿಸಿ ಅವರು ರೈತರ ಅಧಿಕೃತ ಬೀಜ ರಸಗೊಬ್ಬರ ಮಾರಾಟಗಾರರಿಂದ ಬಿಲ್ಲನ್ನು ಪಡೆದು ಗುಣಮಟ್ಟ ಬೀಜ ಗೊಬ್ಬರವನ್ನು ಇಲಾಖೆ ಪರೀಕ್ಷೆಗೊಳಪಡಿಸಿ ಗೊಬ್ಬರ ಬೀಜವನ್ನು ಪಡೆಯುವಂತೆ ತಿಳಿಸಿದರು। ಇತ್ತ ಜಗಳೂರುಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ 2022-23 ಸಾಲಿನ ಸಾಂಸ್ಕೃತಿಕ ಕ್ರೀಡೆ ರಾಸೋ ಯೋಜನೆ ಯುವ ರೆಡ್ ಕ್ರಾಸ್ ರೋವರ್ಸ್ ಐಕ್ಯೂಎಸ್ಸಿ ಸಮಿತಿಗಳ ಸಮಾರೋಪ ಸಮಾರಂಭ ಹಾಗೂ ತೃತೀಯ ಪದವಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು। ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಬಳಿಕ ಮಾತನಾಡಿದ ಅವರು ಹಾಲಿಗೆ ಸಂಸ್ಕಾರ ಕೊಟ್ಟಂತೆಲ್ಲ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಹಾಗೆ ಉಪ ಉತ್ಪನ್ನಗಳು ಉಂಟಾಗುತ್ತವೆಯೇ? ಹಾಗೆಯೇ ಗುರುಗಳು ವಿದ್ಯಾರ್ಥಿಗಳಿಗೆ ಸಂಸ್ಕಾರವನ್ನು ಕೊಟ್ಟಾಗ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬೆಳೆಯಲು ಸಾಧ್ಯವಾಗುತ್ತದೆ। ವಿದ್ಯಾರ್ಥಿಯ ಜೀವನ ಸುಂದರವಾಗಿರುತ್ತದೆ, ಅದನ್ನು ಹಾಳು ಮಾಡಿಕೊಳ್ಳದೆ ಸದುಪಯೋಗ ಪಡೆದುಕೊಂಡು ಪಾಲಕರಿಗೆ ಗೌರವ ತಂದುಕೊಡಬೇಕು ಎಂದು ಸಲಹೆ ನೀಡಿದರು। ಇನ್ನು ಇದೇ ವೇಳೆ ಕಾಲೇಜಿಗೆ ಮೂಲಭೂತ ಸೌಕರ್ಯ ಹಾಗೂ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು। ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ಅಧ್ಯಕ್ಷ ಕೆಪಿ ಪಾಲಯ್ಯ, ಸಿಪಿಐ ಶ್ರೀನಿವಾಸ, ವರ್ತಕರ ಸಂಘದ ಮಾಜಿ ಅಧ್ಯಕ್ಷ ಖಲಂದರ್ ಖಾನ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ್ ಡಾಕ್ಟರ್ ರಾಜೇಶ್ವರಿ, ಸರ್ಕಾರಿ
ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ್ ಜಗದೀಶ್, ಪ್ರೊಫೆಸರ್ ಕರಿಯಪ್ಪ, ನಿವೃತ್ತ ಉಪನ್ಯಾಸಕ ಶಂಶುದ್ದೀನ್, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಂಶೀರ್ ಅಹಮದ್, ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಶಾಂತ್, ಕಾಂಗ್ರೆಸ್ನ ಮುಖಂಡರಾದ ತಿಪ್ಪೇಸ್ವಾಮಿ, ಅಹಮದ್ ಅಲಿ, ಸಾವಿತ್ರಮ್ಮ, ಆಜಮುಲ್ಲಾ, ಸಣ್ಣ ಸೂರಜ್ಜ, ಪಲ್ಲಗಟ್ಟೆ ಶೇಖರಪ್ಪ ಸೇರಿದಂತೆ ಇತರೆ ಕಾಂಗ್ರೆಸ್ ಮುಖಂಡರು, ಕಾಲೇಜು ಸಮಿತಿಯ ಸದಸ್ಯರು, ಉಪನ್ಯಾಸಕರು ಮತ್ತಿತರರಿದ್ದರು. ಭಾಷಣ ಮುಖ್ಯ ಅತಿಥಿಗಳಾಗಿದ್ದ ಈ ಒಂದು ಸಮಾಜದಿಂದ ನಾವೇನೆಲ್ಲೋ ನಿರೀಕ್ಷೆ ಮಾಡ್ತೀವಿ, ನಮಗೆ ಸಮಾಜದಲ್ಲಿ ಗೌರವ ಸಿಗ್ಬೇಕು ಅಂತ ಹೇಳ್ತೀವಿ, ಈ ಸಮಾಜದಲ್ಲಿ ನಮಗೆ ಸ್ಥಾನಮಾನ ಸಿಗ್ಬೇಕು ಅಂತ ಹೇಳ್ತೀವಿ, ಈ ಸಮಾಜದಲ್ಲಿ ನಮಗೆ ಹಣ ಸಿಗ್ಬೇಕು ಅಂತ ಹೇಳ್ತೀವಿ, ಧರ್ಮ ಸಿಗ್ಬೇಕು ಅಂತ ಹೇಳ್ತೀವಿ, ಕೊನೆಗೆ ಶಾಂತಿಯ ಜೀವನ ಸಿಗ್ಬೇಕು ಅಂತ ಹೇಳ್ತೀವಿ. ಹಾಗಾದ್ರೆ ಇವೆಲ್ಲ ಸಮಾಜದಲ್ಲಿ ಸ್ಥಾನ ಮಾನ ಗೌರವ ಧನ ಧರ್ಮ ಶಾಂತಿ ಸಿಗ್ಬೇಕಾದ್ರೆ ಅದಕ್ಕೊಂದು ಮೂಲ ವಸ್ತು ಇದೆ. ಯಾವುದು ಮೂಲ ವಸ್ತು ಅಂದ್ರೆ ಅದೇ ವಿದ್ಯೆ. ವಿದ್ಯೆ ದದೋತಿ ವಿನಯ, ವಿದ್ಯೆಯಿಂದ ಬರ್ತದೆ ವಿನಯ, ವಿನಯದಿಂದ ಬರ್ತದೆ ಸಮಾಜದಲ್ಲಿ ಗೌರವ, ವಿನಯದಿಂದ ಬರ್ತದೆ ಹಣ ಸಂಪತ್ತು, ವಿದ್ಯದಿಂದ ಬರ್ತದೆ ಧರ್ಮ, ವಿದ್ಯದಿಂದ ಬರ್ತದೆ ಮನಃಶಾಂತಿ ಅಲ್ವಾ. ಎಲ್ಲ ವಿನಯ ಸ್ಥಾನಮಾನ ಧರ್ಮ ಸಂಪತ್ತು ವಿನಯ ಇವೆಲ್ಲ ಇದೆ, ಅವಕ್ಕೆ ಏನ್ ಮಾಡ್ಬೇಕು? ಈ ಹಾಲಿಗೆ ಹೆಂಗೆ ನಿಮ್ಗೆ ಸಂಸ್ಕಾರ ಕೊಡ್ತಾ ಹೋಗ್ತೀವೋ ಅದೇ ರೀತಿ ನಿಮಗೆ ವಿದ್ಯಾರ್ಥಿಗಳಿಗೆ ಸಂಸ್ಕಾರವನ್ನು ಕೊಡ್ತಾ ಹೋಗ್ತಾರೆ ನಿಮ್ಮ ಗುರುಗಳು. ಹಾಗಾದಾಗ ಮಾತ್ರ ನಿಮಗೆ ಹೇಳಿದವಲ್ಲ ನಿಮಗೆ ವಿನಯ ಪಾತ್ರ ಧನ ಧರ್ಮ ಸತ್ಸುಖ ಅಂತೇಳಿ ಇವೆಲ್ಲ ಸಿಗ್ತವೆ. ಹಾಗಾಗಿ ನೀವು ಪ್ರತಿ ಹಂತದಲ್ಲಿ ಸಂಸ್ಕಾರವನ್ನು ಪಡೆದು ಈ ಶಿಕ್ಷಣದಿಂದ ನಿಮಗೆ ಏನೇನು ಸಿಗ್ತದೆ ಅದೆಲ್ಲ ಸಿಐಆರ್ ಪೋರ್ಟ್ರ ಸಹಾಯವಾಣಿಯೊಂದಿಗೆ 6 ಮೊಬೈಲ್ಗಳನ್ನು ಪತ್ತೆ ಹಚ್ಚುವಲ್ಲಿ ಜಗ್ಲೋ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹೌದು, ಮೊಬೈಲ್ಗಳನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸರಾವ್ ಮಾರ್ಗದರ್ಶನದಲ್ಲಿ ಸಿಐಆರ್ ಪೋರ್ಟ್ರನ ಬಗ್ಗೆ ತರಬೇತಿ ಪಡೆದ ಜಗ್ಲೂ ಪೊಲೀಸ್ ಠಾಣೆಯ ಸಿಬ್ಬಂದಿಯಾದ ಮಾರಪ್ಪ ಪತ್ತೆ ಮಾಡಿದ್ದಾರೆ. ಈ ಕಾರ್ಯಾಚರಣೆ ಬಗ್ಗೆ ಪೊಲೀಸ್ ಅಧೀಕ್ಷಕ ಡಾಕ್ಟರ್ ಅರುಣ್ ಕೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಜಗ್ಲೂರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದು ಹೋದ ಮೊಬೈಲ್ ಬಗ್ಗೆ ಸಿಇಐಆರ್ ಪೋರ್ಟಲ್ ನಲ್ಲಿ ಮೊಬೈಲ್ ವಾರಸುದಾರರು ವಿವರಗಳನ್ನು ನಮೂದನೆ ಮಾಡಿದ್ರು. ಮೊಬೈಲ್ ಐಎಂಇ ನಂಬರ್ಗಳನ್ನು ಬ್ಲಾಕ್ ಮಾಡುವ ಮುಖಾಂತರ ಕಳೆದು ಹೋದ ಮೊಬೈಲ್ಗಳಲ್ಲಿ ಸುಮಾರು 6 ಮೊಬೈಲ್ಗಳನ್ನು ಪತ್ತೆ ಹಚ್ಚಿದ್ದಾರೆ. ನಂತರ ಸಿಬಿಐ ಶ್ರೀನಿವಾಸರಾವ್ ಅವರ ಮುಖಾಂತರ ಮೊಬೈಲ್ನ ವಾರಸುದಾರರಿಗೆ ಹಸ್ತಾಂತರಿಸಲಾಯಿತು. ಈ ವೇಳೆ ಪೊಲೀಸ್ ಸಿಬ್ಬಂದಿ ಮಾರಪ್ಪ ಸೇರಿದಂತೆ ಮತ್ತಿತರರಿದ್ದರು.